ಖಡಕ್ ಕಣಿಗಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ, ಬನ್ನಿ ನಮ್ಮ ಜೊತೆ ಹೋಗೋಣ. ಲಾಂಗ್ ಡ್ರೈವ್ ಹೋಗ್ತೀನಿ ಅಂತ ಹೇಳಿದ್ದೆ. ಇವತ್ತು ನಾವು ಲಾಂಗ್ ಡ್ರೈವ್ ಮುಗಿಸ್ಕೊಂಡು ನಾವು ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ಆಗಮಿಸಿದ್ದೀರಿ. ಅದರ ದೃಷ್ಟಾವಳಿಗಳನ್ನು ತೋರಿಸ್ತೀನಿ ನೋಡಿ. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಆದರೆ ನಾವು ಇಲ್ಲಿಂದಾನೆ ಝೂಮ್ ಆಗ್ತೀವಿ. ನಲ್ಲಿ ದರ್ಶನವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾಗಿ ನಮ್ಮ ಪ್ರಯಾಣವನ್ನು ಮುಂದಿನ ದೇವಾಲಯಕ್ಕೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡ್ತಾ ಇರೋಣ. ಮುಗಿಸ್ಕೊಂಡು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಒಳಗಡೆ ಹೋಗೋಣ. ಈಗ ಎಂಟ್ರೆನ್ಸ್ ಹೋಗಬೇಕು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ನೋಡಿ ಸ್ನೇಹಿತರೆ, ಇವಾಗ ಶ್ರೀ ಕ್ಷೇತ್ರ ದೇವಸ್ಥಾನದ ಒಳಗೆ ಹೋಗುತ್ತಿದ್ದೇವೆ ನಾವು. ನೋಡಿ ಜನಗಳು ಯಾವ ರೀತಿ ಇದ್ದಾರೆ ಅಂತ. ಫೇಮಸ್ ದೇವಸ್ಥಾನ ಇದು. ಒಳಕ್ಕೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರಲ್ಲ ಗೊತ್ತಿಲ್ಲ, ದೇವಸ್ಥಾನ ಒಳಗೆ ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ. ಎಷ್ಟೊಂದು ಜನ ಬಂದಿದ್ದಾರೆ ಈ ಕ್ಷೇತ್ರದ ಮಹಿಮೆಯನ್ನು ತಿಳ್ಕೊಳಕ್ಕೆ. ಕಟೀಲು ದುರ್ಗಾ ಪರಮೇಶ್ವರಿದು, ಅದು ಅಲ್ಲಿರೋದು ಚಿನ್ನತ್ತೇರು. ಇಷ್ಟೇ ವಿಡಿಯೋ ಮಾಡೋಕ್ಕಾಗ್ತದೆ ಯಾಕಂದರೆ ಫುಲ್ಲು ಸಿ ಸಿ ಕ್ಯಾಮ್ರಾಗ ಬೀಳ್ತಾರೆ. ಈ ದೇವಸ್ಥಾನ ವಿಶೇಷತೆ ಏನಂದರೆ ನಾಲ್ಕು ಮೂಳೆಯಲ್ಲೂ ನೀರಿದೆ. ಅದು ತೋರಿಸ್ತೀನಿ ನೋಡಿ, ಸೌಂಡ್ ಬರ್ತಾ ಇದೆ ನದಿದು ಯಾವ ರೀತಿ ನೀರು ಫೋರ್ಸಾಗಿ ಬರ್ತಾ ಇದೆ ಅಂತ. ಈ ಥರ ಎಂಟ್ರೆನ್ಸ್ ಇದೆ ದೇವಸ್ಥಾನಕ್ಕೆ. ಪುರಾತನವಾದಂಥ ದೇವಸ್ಥಾನ ಇದೆ ಕಟೀಲು ಪರ ದುರ್ಗಾ ಪರಮೇಶ್ವರ. ಒಳಗಡೆ ಫೋನ್ ಅಳೋ ಇಲ್ಲೋ ಇದೆಯೋ ಇಲ್ಲ ಗೊತ್ತಿಲ್ಲ, ಇದು ಚೆಕ್ ಮಾಡ್ತೀನಿ ನಾನು. ಒಳಕ್ಕೆ ಹೋಗ್ತಾ ಇದ್ದೀನಿ, ವಿಡಿಯೋ ಅವಕಾಶ ಇದೆಯೋ ಇಲ್ಲ ಗೊತ್ತಿಲ್ಲ. ಇಲ್ಲಿ ಗಂಟ ಹೋಗ್ಬೋದು. ಇದು ಮೈನ್ ಬಾಕ್ಲು, ಅದಾದಮೇಲೆ ಕ್ಯೂ ಇದೆ. ಇದು ದೇವಸ್ಥಾನ, ಮೈನ್ ದೇವಸ್ಥಾನ ಕಟೀಲು ದುರ್ಗಾ ಪರಮೇಶ್ವರ. ಒಂದು ಜೋಗ ಫಾಲ್ಸ್ ಅನ್ನು ತೋರಿಸ್ತೀನಿ ನಿಮಗೆ. ಈ ಜಾಗದಲ್ಲಿ ಸಾಕಷ್ಟು ಜೋಗ ಫಾಲ್ಸ್ ಇದೆ. ಮಳೆ ಬಂದಿರೋ ಕಾರಣ ಬೆಟ್ಟ ಗುಡ್ಡಗಳ ಮಧ್ಯೆ ಸಾಕಷ್ಟು ನೀರು ಬರ್ತಾ ಇದೆ ನೋಡಿ. ಇದು ಶೃಂಗೇರಿ ರೋಡಲ್ಲಿ ಇರೋದು, ಇದು ಎರಡನೇ ಫಾಲ್ಸು. ನೋಡ್ಬೋದು ಎಷ್ಟು ಜನ ಆಟಾಡ್ತಾ ಇದ್ದಾರೆ ಅಂತ. ಫ್ರೆಂಡ್ಸ್, ನಮ್ಮ ಜರ್ನಿಯನ್ನು ಮುಂದುವರಿಸ್ತಾ ಈಗ ನಾವು ಶೃಂಗೇರಿಯ ಶಾರದಾಂಬೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಳಕ್ಕೋಗೋಣ, ದೃಶ್ಯಾವಳಿಗಳನ್ನು ನೋಡೋಣ. ನೀವು ನಮ್ಮ ಜೊತೆ ಬನ್ನಿ. ಶೃಂಗೇರಿಯ ದೇವಸ್ಥಾನದ ಮುಂಭಾಗದ ಏನು ರಾಜಗೋಪುರವನ್ನು ನೋಡ್ತಾ ಇದ್ದೀರಿ. ಹೊಸದಾಗಿ ನಿರ್ಮಾಣ ಆಗಿದೆ. ಇದರ ಮುಖಾಂತರ ಒಳಕ್ಕೆ ಹೋಗಿ ನೋಡೋಣ. ದೇವಸ್ಥಾನದ ವಿಶೇಷತೆ ಏನಂದರೆ ಅಕ್ಷರ ಅಭ್ಯಾಸ. ಮೊದಲು ಯಾರು ಅಕ್ಷರಾಭ್ಯಾಸ ಮಾಡಿಸಲಿಟ್ಟಾರೋ ಅವರು ಇಲ್ಲಿ ಮಕ್ಕಳನ್ನು ಇಲ್ಲಿಗೆ ಕರ್ಕೊಂಬರ್ತಾರೆ ಅಕ್ಷರಾಭ್ಯಾಸ. ಅಲ್ಲಿ ನಡೀತಾ ಇದೆ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಅಕ್ಷರಾಭ್ಯಾಸ. ಇದು ಶಾರದಾಂಬೆಯ ಪೀಠ ನೋಡ್ಬೋದು. ಇದು ಬಂದು ಮಠದ ಒಂದು ಭಾಗ.
ಇಲ್ಲಿ ಕಾಣಿಸ್ತಾ ಇರೋದು. ಇಲ್ಲಿ ಪಕ್ಕದಲ್ಲಿರುವಂಥದ್ದು ಶ್ರೀ ಶಾರದಾಂಬೆಯವರ ಪೀಠ, ಅಮ್ಮನವ್ರು ಅಲ್ಲೇ ನಿಲ್ಲಿಸಿದ್ದಾರೆ. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಅಂದರೆ ಈ ಚೆನ್ನೈ ತೋರಿಸೋ ಪ್ರಯತ್ನ ಬಿಡ್ತೀನಿ ನಾನು. ಇಲ್ಲಿ ಪಕ್ಕದಲ್ಲಿ ಸಾಕಷ್ಟು ವಿಶೇಷವಾದಂಥ ದೇವಾಲಯಗಳಿದೆ. ಇದು ಶಾರದಾಂಬೆಯ ಪೀಠ. ಇದು ಇದು ಒಳಗಡೆನೇ ಶ್ರೀ ಶಾರದಾಂಬೆ ನಿಲ್ಲಿಸಿದ್ದಾರೆ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಹತ್ರಕ್ಕೋದ್ರೆ ಫೋನು ಕಿತ್ಕೊಂಡು ಕಳಿಸ್ತಾರೆ ಅಂತ ನೋಟಿಸನ್ನು ಹಾಕಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಶಿವನ ದೇವಾಲಯ. ಇದು ಹಳೆಯ ಪುರಾತನ ಕಾಲದ ದೇವಾಲಯ ಇದು. ಇದಕ್ಕೆ ಒಂದು ಮೂರು ಭಾಗಗಳಿದೆ, ದೃಶ್ಯಾವಳಿಗಳನ್ನು ನೋಡ್ತಾ ಇರ್ಬೋದು. ಹಳೆಯ ಕಾಲದ ಹಟ್ಟಿ ಚಕ್ಕರ್ ನೋಡ್ಬೋದು ನೀವು. ಇಲ್ಲಿ ಪುರಾತನ ಕಾಲದ ದೇವಾಲಯ ಇದು. ಹೀಗೆ ಹೋದಲೆ ಇದರ ಪಕ್ಕದಲ್ಲಿ ಒಂದು ನದಿ ಇದೆ, ನದಿಯನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ ನಿಮಗೆ. ಇದು ಹಳೆಯ ದೇವಸ್ಥಾನ. ಇಲ್ಲಿಂದ ಮುಂದೆ ಬಂದರೆ ಇಲ್ಲಿ ನದಿ ಇದೆ, ನದಿ ಕಾಣಿಸ್ ತೋರಿಸ್ತಾ ಇದ್ದೀನಿ ನಿಮಗೆ, ನೋಡ್ಬೋದು ನದಿ. ಆ ಬ್ರಿಡ್ಜ್ ಕಾಣಿಸ್ತಾ ಇರೋದು ಮಠಕ್ಕೆ ಹೋಗುವಂಥ ರಸ್ತೆ ಅದು. ಇದಾಗಿತ್ತು ಈ ದೇವಾಲಯದ ವಿಶೇಷತೆ. ನಾವು ಈಗಲೇ ಜರ್ನಿಯನ್ನು ಮುಂದುವರಿಸ್ತಾ ಮುಂದಿನ ದೇವಾಲಯಕ್ಕೆ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾ ಇರಿ. ನಮಸ್ಕಾರ ಸ್ನೇಹಿತರೆ, ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀರಿ ಹಾಲ್ಟ್ ಆಗೋಕ್ಕೆ. ಜನ ಜಾಸ್ತಿ ಜನ ಇದ್ದಾರೆ. ದೇವಸ್ಥಾನ ಕ್ಲೋಸ್ ಆಗಿದೆ ಆಲ್ರೆಡಿ.